ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಆಹ್ವಾನ ಕೊಡ್ತಾ ಇದ್ದ ಹಾಗೆ ಜನ ಮುಗಿಬಿದ್ರು ಆರಂಭಿಕ ಹಂತದಲ್ಲಿ ಸರ್ವರ್ ಸಮಸ್ಯೆ ಕೂಡ ವಿಘ್ನವಾಗಿ ಪರಿಣಮಿಸಿತು ಇದಾದ ನಂತರ ಆರಂಭಿಕ ಹಂತದಲ್ಲಿದ್ದಂತಹ ಉತ್ಸಾಹ ಜನರಲ್ಲಿ ಈಗ ಕಡಿಮೆ ಆಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಬಿಕಾಸ್ ನೋಂದಣಿ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖದತ್ತ ಸಾಕ್ತಾ ಇರೋದು ಹೀಗಾಗಿ ಇಂದಿನ ಇಲಾಖೆ ಆಲ್ಟರ್ನೇಟಿವ್ ಪ್ಲಾನ್ ಏನು ಮುಂದಿನ ತಿಂಗಳೇ ನಮಗೆ ಗೃಹ ಜ್ಯೋತಿಯ ಲಾಭ ಸಿಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮುಂದೆ ಗೃಹ ಅರ್ಜಿ ನೋಂದಣಿಗೆ ಜನರ ನಿರಾಸಕ್ತಿ ಗೃಹ ಜ್ಯೋತಿ ಒಂದು ಕೋಟಿ ನೋಂದಣಿ ಪೂರ್ಣವಾದ ನಂತರವಂತೂ ಜನರಲ್ಲಿ ನಿರಾಸಕ್ತಿ ಹೆಚ್ಚಾಗಿದೆ ಗೃಹ ಜ್ಯೋತಿ ಪ್ರಾರಂಭದ ದಿನಗಳಲ್ಲಿ ಎಲ್ಲರೂ ಕೂಡ ಬೆಂಗಳೂರು ನಾಡ ಕಚೇರಿ ಎಸ್ಕಾಂ ಕಚೇರಿಗಳಲ್ಲಿ ಜನರ ದೊಡ್ಡ ರಶ್ ಇರ್ತಾ ಇತ್ತು ಅರ್ಜಿ ನೋಂದಣಿಗೆ ದಿನಗಟ್ಟಲೆ ಕಾಯ್ಬೇಕಾಗ್ತಾ ಇತ್ತು ಆದ್ರೀಗ ಅರ್ಜಿ ನೋಂದಣಿ ಒಂದು ಕೋಟಿ ದಾಟಿ ಮುಂದೆ ಹೋಗ್ತಾ ಇದೆ ಆದ್ರೆ ಅರ್ಜಿ ನೋಂದಣಿ ಕೇಂದ್ರಗಳಿಗೆ ಖಾಲ್ ಖಾಲಿಯಾಗಿದೆ ನೋಂದಣಿ ಕೇಂದ್ರಗಳಲ್ಲಿ ರಶ್ ಇಲ್ಲಾಂದ್ರೂ ಅರ್ಜಿ ನೋಂದಣಿಯಲ್ಲಿ ಜನರು ನಿರುತ್ಸಾಹ ತೋರಿಸ್ತಾ ಇದ್ದಾರೆ ಒಟ್ಟು ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಕುಟುಂಬಗಳು ಹೀಗಂತ ಇಂಧನ ಇಲಾಖೆ ಗುರ್ತು ಮಾಡಿದೆ ಆದರೆ ಇಲ್ಲಿವರೆಗೂ ಒಂದು ಕಾಲು ಕೋಟಿ ದಾಟಿದೆ ಮುಂದೆ ಇದೇ ರೀತಿ ಆಗುತ್ತಾ ಅಥವಾ ಕಡಿಮೆ ಆಗತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ಇಂಧನ ಇಲಾಖೆ ಇದೆ ನೋಂದಣಿ ಹೆಚ್ಚಳಕ್ಕೆ ಗ್ರಾಹಕರ ಹತ್ತಿರವೇ ಅದಾಲತ್ ಈ ತಿಂಗಳ ಬಿಲ್ ಫ್ರೀ ಆಗಬೇಕಾದ್ರೆ ಜುಲೈ ಇಪ್ಪತ್ತೇಳರೊಳಗೆ ನೋಂದಾಯಿಸಿ ವಿಧಾನಸಭೆಯಲ್ಲಿ ನಿನ್ನೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಗೃಹ ಜ್ಯೋತಿ ಯೋಜನೆಯ ಬಗ್ಗೆ ಮಾತಾಡಿದರು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ಹೆಚ್ಚಳಿಕೆ ಮಾತಾಡುವಾಗ ಮಧ್ಯಪ್ರವೇಶಿಸಿದ ಸಚಿವ ಜಾರ್ಜ್ ಈ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳರ ತನಕ ಗೃಹ ಜ್ಯೋತಿ ಯೋಜನೆಗೆ ಜನ ಅರ್ಜಿ ಹಾಕಬಹುದು ಅಂತ ಸ್ಪಷ್ಟಪಡಿಸಿದರು ಇನ್ನೆರಡು ತಿಂಗಳಲ್ಲಿ ಕೆಇಬಿ ಕಚೇರಿ ಗಳಲ್ಲಿ ಅದಾಲತ್ ನಡೆಸ್ತೀವಿ ಯಾರೆಲ್ಲ ಗೃಹಜ್ಯೋತಿಯಡಿ ಅರ್ಜಿ ಹಾಕೋದ್ರಿಂದ ಬಿಟ್ಟು ಹೋಗಿದಾರೋ ಅವರಿಗಾಗಿ ಈ ಅದಾಲತ್ಗಳೆಲ್ಲ ಇದ್ದೀವಿ ಇದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರಿಗೂ ಯೋಜನೆ ತಲುಪುವಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಇದಕ್ಕೆ ಕಟ್ ಆಫ್ ಡೇಟ್ ಕೊಡಲಿಲ್ಲ ಇದಕ್ಕೆ ಅಂದ್ಬಿಟ್ಟು ಬಿಟ್ಟರೆ ಈ ತಿಂಗಳು ಇಪ್ಪತ್ತಾ ಐದು ಇಪ್ಪತ್ತಾರು ತನಕ ಅವರು ಅರ್ಜಿ ಹಾಕ್ಬೋದು ಈ ತಿಂಗಳದು ಬಿಲ್ ಬರೋದು ಬರೋ ತಿಂಗಳು ಫಸ್ಟ್ ವೀಕ್ ಬರ್ತದೆ ಈಗ ಈ ಐದು ತಿಂಗಳು ಎರಡು ತಿಂಗಳು ಆದಮೇಲೆ ನಾವು ಈ ವಿಚಾರದಲ್ಲಿ ಒಂದು ಎಲ್ಲ ಕಡೆಯೂ ಕಾರ್ಯಕ್ರಮ ಹಾಕ್ಕೊಳ್ತೀವಿ ಇನ್ನು ಯಾರಿಗೆ ಬಿಟ್ಟು ಹೋಗಿದರೆ ನಮ್ಮ ಕೆ ಇ ಬಿ ಆಫೀಸಲ್ಲೇ ಒಂದು ಅಂದ ಅದಾಲತ್ತು ಮಾಡಿಬಿಟ್ಟು ಅದು ಮಾಡುವಂಥ ಕೆಲಸ ಮತ್ತು ಮಾಡ್ತೀವಿ ಅದಕ್ಕೆ ನಾವು ಕಟ್ ಆಫ್ ಡೇಟ್ ಕೊಡಲಿಲ್ಲ ಆದಷ್ಟು ಎಲ್ಲರಿಗೂ ಅರ್ಹರಿಗೆ ಎಲ್ಲರಿಗೂ ಕೆಲಸ ಗೃಹ ಜೊತೆಗೆ ಯಾವುದೇ ಡೆಡ್ ಲೈನ್ ಇಲ್ಲ ಆದ್ರೆ ಈ ತಿಂಗಳ ಇಪ್ಪತ್ತೇಳರ ಒಳಗೆ ನೋಂದಣಿ ಆದ್ರೆ ಆಗಸ್ಟ್ ತಿಂಗಳಿಂದಲೇ ಗೃಹ ಜ್ಯೋತಿ ಯೋಜನೆ ಪಡಿಬಹುದು ಕೂಡಲೇ ಅರ್ಜಿ ನೋಂದಾಯಿಸಿಕೊಳ್ಳಿ ಅನ್ನೋದು ಇಂಧನ ಇಲಾಖೆಯ ಮನವಿ ಮಾದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು